ನಮಸ್ಕಾರ, ನಾನು ನಿಮ್ಮ ಕೆ ಆರ್ ದಿವಾಕರ, ಸಹ್ಯಾದ್ರಿ ಕಾಲೇಜಿನ ಕನ್ನಡ ಉಪನ್ಯಾಸಕ. ಪ್ರಥಮ ಪಿ ಯು ಸಿ ಪಠ್ಯದ ನಾಲ್ಕನೇ ಪಾಠ ಭಾಗವಾದಂಥ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಈ ಪಾಠದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರಿ. ಈ ಪಾಠ ಭಾಗವನ್ನು ಡಾಕ್ಟರ್ ಚನ್ನಣ್ಣ ವಾಲೀಕರ್ ಅವರು ಬರೆದಿರುವ ಸಮಗ್ರ ಸಣ್ಣ ಕಥಾ ಸಂಪುಟದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕಥಾ ನಿರೂಪಕರಾಗಿರ್ತಕ್ಕಂತಹ ಚನ್ನಣ್ಣ ವಾಲೀಕರ್ ಅವರು ಕಥೆಯನ್ನು ಹೀಗೆ ಪ್ರಾರಂಭಿಸ್ತಾರೆ. ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಸಮಾರಂಭ ಇದ್ದಿದ್ದರಿಂದ ಮನೆಗೆ ಬರಲು ತಡವಾಗಿತ್ತು. ಮನೆಗೆ ಬಂದ ಕೂಡಲೇ ಅಣ್ಣನ ಟೆಲಿಗ್ರಾಮ್ ಬಂದಿತ್ತು. ನಾನು ಯಾಕಿರಬಹುದು ಅಂತ ವಾಚ್ ನೋಡಿಕೊಂಡಾಗ ಸಮಯ 9 ಗಂಟೆ ಆಗಿತ್ತು. 9 ಗಂಟೆ ಅಂದರೆ ಉದ್ಯಾನ ಎಕ್ಸ್ಪ್ರೆಸ್ ಗಾಡಿ ಹೊರಟೋಗ್ಬಿಟ್ಟಿದೆ. ರಾತ್ರಿ 11ಕ್ಕೆ ಒಂದು ಪ್ಯಾಸೆಂಜರ್ ಗಾಡಿ ಇದೆ, ಅದನ್ನು ಹಿಡಿದು ಶಹಬಾದಿಗೆ ಹೋದರಾಯಿತು ಅಂತ ಮುಖ ಕೈಕಾಲು ತೊಳ್ಕೊಂಡು ಊಟಕ್ಕೆ ಕುಳಿತುಕೊಂಡೆ. ನಂತರ ಎಲ್ಲ ಕೆಲಸಗಳನ್ನು ಮನೆ ಒಡತಿಗೆ ಒಪ್ಪಿಸಿ ಎಂದಿನಂತೆ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೋಸ್ಕರ ಬಸ್ ನಿಲ್ದಾಣಕ್ಕೆ ಬಂದೆ. ರೈಲ್ವೆ ಸ್ಟೇಷನ್ನ ಬಸ್ಸು ಬಂತು. ಬಸ್ ಹತ್ತಿ ರೈಲ್ವೆ ಸ್ಟೇಷನ್ಗೆ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಗಾಡಿ ಬರಲು ಇನ್ನೊಂದು ತಾಸು ಇದ್ದಿದ್ದರಿಂದ ಅಲ್ಲಿಯ ತನಕ ಏನು ಮಾಡೋದು ಅಂತ ಒಂದು ಕಲ್ಲು ಬೆಂಚಿನ ಮೇಲೆ ಹೋಗಿ ಕೂತ್ಕೊಂಡೆ. ಅಲ್ಲಿ ಶೇಂಗಾಕಾಯಿ ಮಾರುತ್ತ ಒಬ್ಬ ಬಂದ. ಆತ ನನ್ನ ಸ್ನೇಹಿತನೇ ಆಗಿದ್ದ. ನಾವು ಜೊತೆಯಲ್ಲಿ ಓದಿದವರಾದ್ದರಿಂದ 30 ವರ್ಷಗಳ ಹಿಂದೆ ಎಲ್ಲ ನೆನಪುಗಳನ್ನು ತೆಗೆದು ಬಿಚ್ಚಿಡ್ತಾ ಕೂತ್ಕೊಂಡ್ರಿ. ಅವನು ನನ್ನ ಗುರುತು ಹಿಡಿದಿದ್ದ ಅಂತ ಇಟ್ಕೊಳ್ರಿ. ಶೇಂಗಾ ಮಾರುವುದು ಕಸಬನ್ನಾಗಿ ಮಾಡಿಕೊಂಡಿದ್ದ. ಬಾಲ್ಯದ ಎಲ್ಲ ಮಾತುಗಳನ್ನು ಮಾತಾಡ್ತಾ ಇದ್ದಾಗ ಅವನು ಶೇಂಗಾಕಾಯಿ ಮಾರುತ್ತಾನೆ ಬಂದಿದ್ದ. ಯಾಕೆ ಈ ಕೆಲಸಕ್ಕೆ ಬಂದೆ ಅಂದಾಗ, ಯಾವುದೂ ಕೆಲಸ ಸಿಕ್ಕದೇ ಇದ್ದಾಗ ಈ ಕಳ್ಳೆಕಾಯಿ ಮಾರುವಂತಹ ಕೆಲಸವನ್ನು ಹಿಡಿದುಕೊಂಡಿದ್ದೇನೆ, ದಿನಕ್ಕೆ 50-60 ರೂಪಾಯಿ ಸಿಕ್ಕುತ್ತೆ ಅಂತ ಹೇಳ್ದ. ಹೆಂಡತಿ ಮಕ್ಕಳ ಬಗ್ಗೆ ಬಂಧು ಬಾಂಧವರ ಬಗ್ಗೆ ವಿಚಾರಿಸಿದ್ದಾಯಿತು. ಗಾಡಿಯೂ ಬಂತು. ಎಲ್ಲರೂ ದಡಬಡ ಆಯಿಸಿ ಹತ್ತುತ್ತಾ ಹೋದ್ರಿ. ಶೇಂಗಾ ಮಾರುವ ಸ್ನೇಹಿತ ಕೂಡ ಅದೇ ಗಾಡಿಯಲ್ಲಿ ಹತ್ತಿ ತನ್ನ ದಂಧೆಯನ್ನು ಮುಂದುವರಿಸ್ತಾ ಹೋದ. 1-5 ನಿಮಿಷ ಆಗೋ ಅಷ್ಟೊತ್ತಿಗೆ ಹಿರೇನಂದೂರ, ಮರತೋರ ಈ ಥರ ನಿಲ್ದಾಣಗಳು ಬಂದಾಗ 1-2 ನಿಮಿಷ ನಿಂತು ಗಾಡಿಯ 11 ಗಂಟೆಯ ಮಧ್ಯರಾತ್ರಿ ಆದಮೇಲೆ 12ರ ಮಧ್ಯರಾತ್ರಿ ಹೊತ್ತಿಗೆ ಶಹಬಾದಿಗೆ ಬಂದು ತಲುಪಿತ್ತು. 11 ಗಂಟೆಯಿಂದ 12 ಗಂಟೆ ಅಂದರೆ 1 ಗಂಟೆಯ ಪ್ರಯಾಣ ಆಗಿತ್ತು. ರೈಲ್ವೆ ಸ್ಟೇಷನಲ್ಲಿ ಇಳಿತಾ ಇದ್ದ ಹಾಗೆ ಅದೇನು ಆಕಾಶ ತೂತು ಬಿದ್ದಿದೆಯೋ ಅನ್ನೋ ಹಾಗೆ ಜೋರಾಗಿ ಮಳೆ ಸುರಿಯಲಾರಂಭಿಸ್ತು. ಮಳೆ ಸುರಿತಾ ಇಡೀ ಭೂಮಿಗೆ ನೀರಾಗೋಯ್ತು ಅಂತ ಹೇಳ್ತಾರೆ. ವಾಚ್ ನೋಡಿಕೊಂಡೆ, 12 ಗಂಟೆ ಆಗಿತ್ತು. ಇನ್ನೆಲ್ಲಿ ಹೋಗೋದು? ಇಲ್ಲೇ ಇರುವಂಥ ಸ್ಕೂಲ್, ಹೈಸ್ಕೂಲ್ನ ನೆನಪಾಯಿತು. ನಾನು ಅಲ್ಲೇ ಓದಿದ್ದರಿಂದ ಅಲ್ಲಿಗೆ ಹೋದರೆ ಆಯಿತು. ವರಂಡಾದಲ್ಲಿ ಜಾಗ ಇದೆ, ಹಾಗೂ ಒಬ್ಬ ಚಪರಾಸಿ ಮಲಗಿರುತ್ತಾನೆ. ಅವನಿಗೆ ತನ್ನ ಹಳೆಯ ಪರಿಚಯವನ್ನು ಹೇಳ್ತಾ, ನಾನು ಅಲೇ ವಿದ್ಯಾರ್ಥಿ ಇಲ್ಲಿ ಅಂತೇಳಿ 1/2 ಗಂಟೆ ಮಲಿದುಕೊಂಡು 5 ಗಂಟೆ ಆಗೋವರೆಗೂ ಅಷ್ಟೊತ್ತು ಕಾಲ ವಿಶ್ರಾಂತಿ ತೆಗೆದುಕೊಂಡು ಹೋದರಾಯಿತು ಅಂದೆ. ಹಾಗೆ ಶಹಬಾದಿನ ಹೈಸ್ಕೂಲ್ ಹತ್ತಿರ ಹೋಗಿದ್ದು ಆಯಿತು. ನಾನು ಅಂದುಕೊಂಡ ಹಾಗೆ ಚಪರಾಸಿಯೂ ಇದ್ದ, ಮಲಕೊಳ್ಳೋಕ್ಕೆ ಜಾಗನೂ ಮಾಡಿಕೊಟ್ಟ. 1/4 ತಾಸಾಯಿತು ನನಗೆ ನಿದ್ದೆ ಹತ್ತಲೇ ಇಲ್ಲ. ತಣ್ಣನೆಯ ಗಾಳಿ ಇದ್ದಿದ್ದರಿಂದ, ಹೊಚ್ಚಿಕೊಳ್ಳಲು ಏನೂ ಇಲ್ಲದೇ ಇದ್ದಿದ್ದರಿಂದ ಹೊಸ ಜಾಗ ಆದ್ದರಿಂದ ನಿದ್ದೆ ಬರಲಿಲ್ಲ. ಎದ್ದು ಅಂಗಳದ ಕಡೆಗೆ ನೋಡಿದಾಗ ಆ ಅಂಗಳ ನನ್ನನ್ನು ಮತ್ತೆ ಸೆಳೀತು. ಇದೇ ಅಂಗಳದಲ್ಲಲ್ವೇ ನಾನು ಬಾವುಟ ಹಾರಿಸಿದ್ದು? ಕನ್ನಡ ರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಗಣರಾಜ್ಯೋತ್ಸವ ದಿನಗಳಲ್ಲಿ ಕ್ಲಾಸ್ಗಳಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಬಿಸಿಲು ಕಾಯ್ತಾ ಕೂತ್ಕೊಂಡಿರೋ ಜಾಗ ಅದೇ ಅಲ್ವೇ ಅಂತ ಅನ್ನಿಸ್ತು. ಆಮೇಲೆ ಹೈಸ್ಕೂಲಲ್ಲಿ ಓದಿದಾಗ ಕಾರ್ಯಕ್ರಮಗಳು ನಡೀತಾ ಇರತಕ್ಕಂಥ ವೇದಿಕೆಯ ಕಡೆಗೆ ನನ್ನ ಗಮನ ಹೋಯಿತು. ನಾನು ಅರಳಿದ್ದಿಲ್ಲೇ, ಎಲ್ಲೋ ಕಲ್ಲಾಗಿ ಬಿದ್ದಿರ್ತಕ್ಕಂತಹ ನಾನು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಈ ವೇದಿಕೆನೂ ಒಂದು ಕಾರಣ ಅನ್ನಿಸ್ತು. ನಾನು 7ನೇ ತರಗತಿಯಲ್ಲಿ ಇದ್ದಾಗ ಏಕಪಾತ್ರ ಅಭಿನಯ ಮಾಡ್ತೇನೆ ಅಂದಾಗ ಕಮಿಟಿಯವರು ನಿರಾಕರಿಸ್ಬಿಟ್ರು. 8ನೇ ತರಗತಿಗೆ ಬಂದಾಗ ಪ್ರಬಂಧ, ಲೇಖನ, ಭಾವಗೀತೆ ಈ ಥರ 6 ಬಹುಮಾನಗಳು ನನಗೆ ಬಂತು. ಅದೇ ಸಮಯಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡೋಕೆ ಬಂದಿರತಕ್ಕಂತಹ ಹಾಸ್ಯಕವಿ ಬೀಚಿ, ಪ್ರಕೃತಿ ಕವಿಯಾಗಿರ್ತಕ್ಕಂತಹ ಕಾವ್ಯಾನಂದರು, ಬೇಂದ್ರೆಯವರು, ಅನೇಕ ಜನ ದೊಡ್ಡ ದೊಡ್ಡ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನೆನಪಾಯಿತು. ಇವರೆಲ್ಲರ ಜೀವನ ಮತ್ತು ಕಾವ್ಯದಿಂದ ನನ್ನ ಬದುಕು ಇವತ್ತು ಹೀಗಾಗಿದೆ ಅನ್ನಿಸ್ತು. ಅಷ್ಟೇ ಅಲ್ಲ, ನನಗೆ ಪಾಠ ಹೇಳಿಕೊಟ್ಟಂತಹ ಸೂಡಿ, ಲಾಲ, ಶೆಟ್ಟಿ, ದೇಶಪಾಂಡೆ ಗುರುಗಳು ನೆನಪಾದರು. ಏಕೆಂದರೆ ಅವರು ನನ್ನ ಓರೆ ಕೋರೆಗಳನ್ನು ತಿದ್ದದೇ ಇದ್ದಿದ್ದರೆ, ಸರಿ ಮಾಡದೇ ಇದ್ದಿದ್ದರೆ ನಾನು ಇವತ್ತು ಇಲ್ಲಿ ಇರೋದಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನಿಸ್ತು. ಆಗ ನೆನಪಾಯಿತು, ನಮ್ಮ ಶಹಬಾದ್ನಲ್ಲಿ ನನಗೆ ಅಕ್ಷರ ಕಲಿಸಿದಂತಹ ಶಾಸ್ತ್ರಿ ಮಾಸ್ತರ್ ನೆನಪಾಯಿತು. ಶಾಸ್ತ್ರಿ ಮಾಸ್ತರು ನಮ್ಮೂರಿಗೆ ಬಂದು ಶಾಲೆಗೆ ಮೇಷ್ಟ್ರಾಗಿ ಸೇರಿಕೊಂಡ್ರು. ನಮ್ಮ ಮಾವನಿಗೂ ಮತ್ತು ಶಾಸ್ತ್ರಿ ಮಾಸ್ತರಿಗೂ ಹೇಗೋ ಸ್ನೇಹ ಬೆಳೆದು ಆ ಸ್ನೇಹದ
ಗುರುತಾಗಿ ನನ್ನನ್ನು ಹಳ್ಳಿನಲ್ಲಿ ದನ ಕುರಿ ಮೇಯಿಸ್ತಾ ಇರ್ತಕ್ಕಂಥ ನನ್ನನ್ನು ಕರ್ಕೊಂಬಂದು ಶಾಸ್ತ್ರಿ ಮಾಸ್ತರ ಶಾಲೆಗೆ ಸೇರಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರು. ನಾನು ಬಾಲ್ಯದಲ್ಲಿದ್ದಾಗ ಅಕ್ಕನೂರಿನಲ್ಲಿದ್ದೆ. ಅಲ್ಲಿನ ಕಿರಿಯ ಹುಡುಗರ ಥರ ದನ ಕುರಿ ಮೇಯಿಸ್ತಾ ಕಾಲ ಕಳೀತಾ ಇದ್ದೆ. ಶಾಲೆ ಕಲಿಬೇಕು ಅಂತ ಒತ್ತಾಯ ಏನಿರಲಿಲ್ಲ. ಶಾಲೆ ಕಲಿಯೋಕೆ ನನಗೆ ಇಷ್ಟನೂ ಇರಲಿಲ್ಲ. ಶಾಲೆಗೆ ಚಕ್ಕರ್ ಹೊಡೆದು ಆ ಕೇರಿ ಹುಡುಗರ ಜೊತೆಯಲ್ಲಿ ಸೇರಿಕೊಂಡು ಸೊಂಟಕ್ಕೆ ರೊಟ್ಟಿ ಬುತ್ತಿ ಕಟ್ಕೊಂಡು ದನ ಕಾಯಲು ಹೋಗ್ಬಿಡ್ತಾ ಇದ್ದೆ. ದನ ಕಾಯೋದು ಅಂದರೆ ನನಗೆ ಸಂತೋಷ. ಯಾಕಂದರೆ ಹಳ್ಳ ಕೊಳ್ಳ ಕೆರೆ ಬಾವಿ ಮರ ಗಿಡ ಬಳ್ಳಿ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳನ್ನು ತಿನ್ಕೊಳ್ತಾ ಆಮೇಲೆ ಅಲ್ಲಿರ್ತಕ್ಕಂತಹ ಬೋರೆ ಹುಳುಗಳನ್ನು ಹಿಡ್ಕೊಳ್ತಾ ಪಿಪಿ ಊದುತ್ತಾ ಕೃಷ್ಣನಂತೆ ಕಣ್ಣಾಮೂಚಾಲೆ ಆಟ, ಚೌಕಾಬಾರ ಆಟ, ಟೋಪಿ ಬೇಕಾ ಟೋಪಿ ಆಟ, ಹೀಗೆ ಹತ್ತಾರು ಆಟಗಳನ್ನು ಆಡ್ತಾ ದನ ಮೇಯಿಸ್ಕೊಳ್ತಾ ಬರ್ತಾ ಇದ್ದೆ. ಹೀಗೆ ದನ ಮೇಯಿಸ್ತಾ ಬಂದು 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 ನಿತ್ಯ ದನ ಮೇಯಿಸೋದು ನನಗೆ ಹಬ್ಬವಾಗಿಯೇ ಹೋಗಿತ್ತು. ಇಂತಹ ಮಹಾಸುಖ ಬಿಡಬಾರ್ದು ಅಂದ್ಕೊಳ್ತಾ ಇದ್ದೆ. ಸಾಯಂಕಾಲ ಮನೆಗೆ ಬರೋ ಅಷ್ಟೊತ್ತಿಗೆ ಹಕ್ಕಿಯಾಗಿ ಮನೆಗೆ ವಾಪಸ್ ಬರ್ತಾ ಇದ್ದೆ. ವಾಪಸ್ಸಾಗಿ ಬರ್ತಾ ಇರೋ ಅಷ್ಟೊತ್ತಿಗೆ ಅಷ್ಟೊಂದು ಖುಷಿ ಆಗ್ತಾ ಇತ್ತು. ಇನ್ನು ಕತೆ ಹೀಗೆಯೇ ಮುಂದುವರಿಸ್ತಾ ಹೇಳ್ತಾ ಹೋಗ್ತಾರೆ. ನಮ್ಮೂರಲ್ಲಿ ನಮ್ಮ ಮಾವನವರಿಗೆ ಪರಿಚಯವಾಗಿರ್ತಕ್ಕಂಥ ಹೊಸದಾಗಿ ಆರಂಭವಾದ ಸರ್ಕಾರಿ ಶಾಲೆಗೆ ಶಾಸ್ತ್ರಿ ಮಾಸ್ತರು ಬಂದರು. ಶಾಸ್ತ್ರಿ ಮಾಸ್ತರಿಗೂ ನಮ್ಮ ಅವನಿಗೂ ಹೇಗೋ ಗೆಳೆತನವಾಯಿತು. ಈ ಗೆಳೆತನದ ಗುರುತಿಗಾಗಿ ಅಕ್ಕನೂರಿನಲ್ಲಿ ದನ ಕುರಿ ಮೇಯಿಸ್ತಾ ಇರ್ತಕ್ಕಂಥ ನನ್ನನ್ನು ಕರ್ಕೊಂಬಂದು ಇಲ್ಲಿ ಶಾಲೆ ಕಲಿಸುವಂತಹ ವಿಚಾರಕ್ಕೆ ಶಾಸ್ತ್ರಿ ಮಾಸ್ತರು ಹೇಳಿ ನನ್ನನ್ನು ಶಾಲೆಗೆ ಸೇರಿಸೇ ಬಿಟ್ರು. ಶಾಸ್ತ್ರಿ ಮಾಸ್ತರು ಅಲ್ಲಿ ಮೇಷ್ಟ್ರು. ಇದರಿಂದ ನನ್ನ ತಂದೆ ತಾಯಿ ನಾನು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರೂ ಕೂಡ ನನ್ನನ್ನು ಓಡದು ಬಡದು ನನ್ನ ಪ್ರೀತಿಯ ದನಗಳನ್ನು ಮತ್ತು ಪ್ರೀತಿಯ ಗೆಳೆಯರನ್ನು ಪ್ರೀತಿಯ ಹಳ್ಳ ಕೊಳ್ಳ ಗಿಡಮರ ಬೆಟ್ಟಗುಡ್ಡ ಹಣ್ಣು ಹಂಪಲುಗಳಿಂದ ಬೇರ್ಪಡಿಸಿ ನನ್ನನ್ನು ಎಳೆದುಕೊಂಡು ಬಂದು ಊರಿಗೆ ತಂದು ಶಾಲೆಗೆ ಕಳಿಸೇ ಬಿಟ್ರು. ಇಲ್ಲಿ ತನಕ ಬೈಲಲ್ಲಿ ಶಾಲೆಯನ್ನಾಗಿ ಮಾಡಿಕೊಂಡಂತ ನಾನು ಅಲ್ಲಿ ಆಡುವಂಥ ಆಟಗಳನ್ನೇ ಪಾಠಗಳನ್ನಾಗಿ ಮಾಡಿಕೊಂಡಂತಹ ನನಗೆ ಈಗ ನಾಲ್ಕು ಗೋಡೆಯ ಶಾಲೆಯಲ್ಲಿ ಬಂಧಿಸಲ್ಪಡಲಾಯಿತು. ಯಾರೆಷ್ಟೇ ಹೇಳಿದ್ರೂ ಮೂರು ನಾಲ್ಕು ತಿಂಗಳಂತೂ ನಾನು ಪಾಟಿ ಮೇಲೆ ಅಂದರೆ ಸ್ಲೇಟಿನ ಮೇಲೆ ಒಂದು ಅಕ್ಷರ ಕೂಡ ಬರೀಲೇ ಇಲ್ಲ. ಸದಾ ನನ್ನ ದನಗಳನ್ನು ನೆನೆಯುತ್ತಾ ನನ್ನ ಗೆಳೆಯರನ್ನು ನೆನೆಯುತ್ತಾ ನಾನು ಕಾಲ ಕಳೆಯುತ್ತಾ ಕುಳಿತಾ ಬಿಡ್ತಾ ಇದ್ದೆ. ಓದಬೇಕು ಅನ್ನುವಂಥ ಆಸಕ್ತಿ ನನಗೇನಿರಲಿಲ್ಲ. ಆದರೆ ಎಷ್ಟು ದಿನ ಅಂತ ಹಾಗೆ ಇರೋದು. ದಿನಗಳು ಹೋದಂತೆ ಕಳೀತಾ ಕಳೀತಾ ಅದರ ಹಳೆಯ ನೆನಪೆಲ್ಲ ಕಡಿಮೆ ಆಗ್ತಾ ಹೋಯಿತು. ಅದೂ ಅಲ್ಲದೆ ಶಾಸ್ತ್ರಿ ಮಾಸ್ತರ್ ಮನೆಯಲ್ಲೇ ನಾನಿದ್ದಿದ್ದರಿಂದ ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ ನನಗೆ ಮುಂಜಾನೆ ಸಂಜೆ ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿದ ಅಡುಗೆಯನ್ನು ತಿನ್ನಿಸ್ತಾ ಇದ್ಲು. ಶಾಸ್ತ್ರಿ ಮಾಸ್ತರ್ಗೆ ಮಕ್ಕಳಿರಲಿಲ್ಲ, ಹಾಗಾಗಿ ನನ್ನೇ ಮಗ ಅಂತ ತಿಳ್ಕೊಂಡಿರ್ತಕ್ಕಂತಹ ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ ಅಂತೂ ನನಗೆ ಸಿಹಿ ಸಿಹಿ ತಿಂಡಿ ಉಣಬಡಿಸ್ತಾ ಇದ್ಲು. ಶಹಬಾದ್ಗೆ ವಾರಕ್ಕೊಂದ್ಸಲಿ ಸಂತೆ ಮಾಡೋಕ್ಕೆ ಹೋಗ್ತಾಯಿದ್ರು. ಸಂತೆಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಶಾಸ್ತ್ರಿ ಮಾಸ್ತರು. ಹೋಟ್ಲಲ್ಲಿ ಹೊಟ್ಟೆ ತುಂಬ ತಿನ್ನಿಸ್ತಾ ಇದ್ರು. ಶಾಸ್ತ್ರಿ ಮಾಸ್ತರು ತಾವು ಸಿನಿಮಾ ನೋಡೋಕ್ಕೆ ಹೋದರೆ ನನ್ನನ್ನು ಸಿನಿಮಾ ನೋಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ಅಕ್ಷರ ಕಲಿಯಬೇಕೆಂದು ಒತ್ತಾಯ ಮಾಡಲಿಲ್ಲ. ಕಲ್ತ್ಕೊಳ್ಳೋ ಬರೆಯೋ ಅಂತ ಯಾವತ್ತು ಒಡೆಯುವುದಾಗಲಿ ಬಡಿಯುವುದಾಗಲಿ ಮಾಡಲೇ ಇಲ್ಲ. ಶಾಸ್ತ್ರಿ ಮಾಸ್ತರ್ ಮನೆಯಲ್ಲಿ ನನ್ನನ್ನು ಕೂಡ ಮಗನಾಗಿ ಹಾಗೆಯೇ ಬೆಳೆಸ್ತಾ ಬಂದರು. ನನ್ನ ಮನಸ್ಸು ಒಂದಷ್ಟು ದಿನಗಳಾಗ್ತಾ ಇದ್ದ ಹಾಗೆ ಓದಿನ ಕಡೆಗೆ ತಿರುಗ್ತಾ ಬಂತು. ಎಷ್ಟು ದಿನ ಹೀಗೆ ಸುಮ್ಮನೆ ಕೊಡುವುದು ಅಂತ ಅಕ್ಕನೂರಿನ ನೆನಪುಗಳೆಲ್ಲ ಬೈಲಲ್ಲಿ ಬೈಲಾಗಿ ಎಲ್ಲ ಮಾಸು ಹೋದ ಮೇಲೆ ಶಾಸ್ತ್ರಿ ಮಾಸ್ತರು ಮತ್ತು ಅಂಬವ್ವ ಅವರ ಪ್ರೀತಿಯ ಕಡಲಲ್ಲಿ ಮಿಂದು ಎದ್ದ ಮೇಲೆ ಅಕ್ಷರದ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು. ಕೆಲವೇ ಕೆಲವು ತಿಂಗಳಲ್ಲಿ ಅಂದರೆ ಮೂರು ತಿಂಗಳಲ್ಲಿಯೇ ನಾನು ಅಕ್ಷರ ಅಭ್ಯಾಸ ಮುಗಿಸಿಬಿಟ್ಟೆ. ಅದೇ ವರ್ಷ ಒಂದನೇ ಪರೀಕ್ಷೆ ಕೂಡ ಪಾಸ್ ಆಗಿಬಿಟ್ಟು. ಒಂದನೇ ತರಗತಿಯ ಪರೀಕ್ಷೆಯನ್ನು ಪಾಸ್ ಮಾಡಿದ ಮೇಲೆ ಶಾಸ್ತ್ರಿ ಮಾಸ್ತರು ಮುಂದಿನ ತರಗತಿಗೆ ನನ್ನ ಕಳಿಸೇ ಬಿಟ್ರು. ಹಿಂದೆ ದನ ಕಾಯಲು ಹೋದಾಗ ಹತ್ತಿದ್ದಂತಹ ಅಡವಿಯ ರುಚಿ ಹೋಗಿ ಈಗ ಶಾಲೆಯ ರುಚಿ ಹತ್ತಿತು. ಅಕ್ಷರದ ರುಚಿ ಹತ್ತಿತು. ಕರಿಬೇಕು ಅಂತ ಆಸಕ್ತಿ ಬಂತು. ಅಲ್ಲಿಂದ ಪ್ರತಿ ವರ್ಷ ಪಾಸಾಗ್ತಾ ನಡೆದೆ. ಅಲ್ಲಿ ತನಕ ಮಾಸ್ತರಿಗೆ ಮಕ್ಕಳಿರಲಿಲ್ಲ. ನನ್ನನ್ನು ಅವರು ತಮ್ಮ ಮನೆಯ ಮಗನೆಂದೇ ತಿಳಿದು ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ರು. ನಾನು ನಾಲ್ಕನೇ ತರಗತಿ ಓದ್ತಾ ಇರೋ ಅಷ್ಟರ ಹೊತ್ತಿಗೆ ಶಾಸ್ತ್ರಿ ಮಾಸ್ತರಿಗೆ ಅವಳಿ ಜವಳಿ ಗಂಡು ಮಕ್ಕಳು ಹೊಡಿತು. ಅವರ ಖುಷಿ ಕಡಲಾಗಿ ಹೋಯಿತು. ಒಂದು ಬೇಕು ಎರಡು ಸಾಕು ಎನ್ನುವಂತಹ ನಮ್ಮ ಶಾಸ್ತ್ರಿ ಮಾಸ್ತರ ಕುಟುಂಬ ಯೋಜನೆಯ ಭರತವಾಕ್ಯದಂತೆ
ಶಾಸ್ತ್ರಿ ಮಾಸ್ತರು ಅಂಬವ್ವನಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬಿಟ್ರು. ಅದೇ ವರ್ಷ ಅವರಿಗೆ ಶಹಬಾದಿಗೆ ವರ್ಗ ಆಯಿತು. ನನ್ನದು 4ನೇ ತರಗತಿ ಮುಗೀತು. 5ನೇ ತರಗತಿ ಮಿಡ್ಲ್ ಸ್ಕೂಲ್ಗೆ ಮುಂದಿನ ಓದಿಗೆ ಬೇರೆ ಶಾಲೆಗೆ ಹೋಗಬೇಕಾಗಿತ್ತು. ಶಾಸ್ತ್ರಿ ಮಾಸ್ತರಿಗೂ ಶಹಬಾದಿಗೆ ವರ್ಗ ಆಯಿತು. ನಾನು ಶಾಸ್ತ್ರಿ ಮಾಸ್ತರ ಜೊತೆಯಲ್ಲಿಯೇ ಶಹಬಾದಿಗೆ ಬಂದೆ. ತನಗೆ 2 ಮಕ್ಕಳಿದ್ದಾಗಲೂ ಕೂಡ ಶಹಬಾದಿಗೆ ಬಂದಾಗ ಶಾಸ್ತ್ರಿ ಮಾಸ್ತರು ನನ್ನ ಬಿಟ್ಕೊಳ್ಳಿಲ್ಲ. ನನ್ನನ್ನು ಶಹಬಾದಿಗೆ ಕರ್ಕೊಂಬಂದರು, ಅವ್ರ ಮನೆಯಲ್ಲೇ ಇಟ್ಕೊಂಡ್ರು. ಯಾರಾದರೂ ಕೇಳಿದ್ರೆ, ಮೇಷ್ಟ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತೇಳಿದ್ರೆ, ನನಗೆ 3 ಮಕ್ಕಳು ಎಂದು ಅವರು ಬಂದವರಿಗೆಲ್ಲ ಹೇಳ್ತಾಯಿದ್ರು. ಹಳ್ಳಿಯಲ್ಲಿದ್ದಂತೆ ಇಲ್ಲಿಯೂ ಇರತೊಡಗಿದೆ. ಶಾಸ್ತ್ರಿ ಮಾಸ್ತರು ಪಾಠ ಹೇಳ್ತಾಯಿದ್ರು. ಅಂಬವ್ವ ಅವ್ವ ಅಡುಗೆ ಮಾಡುತ್ತಿದ್ಲು. ನಾನು ಕಸ ಹೊಡೆದು, ನೀರು ತರುವುದು, ಬಜಾರಿಗೆ ಹೋಗಿ ಕಾಯಿಪಲ್ಲೆ ತರಕಾರಿ ಗಿರ್ಕಾರಿ ತೆಗೆದುಕೊಂಬರುವುದು, ಕುಳ್ಳು ಕಟ್ಟಿಗೆ ಬೆರಣಿ ಕಟ್ಟಿಗೆ ತರೋದು, ಅಡುಗೆ ಮಾಡೋದಕ್ಕೆ ಬೇಕಾದಂಥ ಸಹಾಯ ಮಾಡೋದು ಎಲ್ಲವೂ ಮಾಡ್ತಾ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉಣ್ತಾ ಇದ್ವಿ. ಪ್ರತಿ ಶನಿವಾರ ಭಾನುವಾರ ಶಾಸ್ತ್ರಿ ಮಾಸ್ತರು ಸಿನಿಮಾ ನೋಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಅವ್ರ ಜೊತೆ ಹೋಗ್ತಾಯಿದ್ವಿ. ಆ 2 ಗಂಡು ಮಕ್ಕಳಂತೂ ನನ್ನನ್ನು ಎಷ್ಟು ಹಚ್ಕೊಂಡ್ಬಿಟ್ಟಿತ್ತು ಅಂದರೆ, ನಾನು ಶಾಲೆಯಿಂದ ಬಂದರೆ ಸಾಕು, ಅಣ್ಣ ಬಂದ ಅಣ್ಣ ಬಂದ ಅಂತ ಹೇಳ್ತಾಯಿದ್ರು. ಯಾವಾಗಲೂ ನನ್ನ ಬಿಟ್ಟು ಇರ್ತಾನೇ ಇರಲಿಲ್ಲ. ಹೊರಗಿನಿಂದ ಬಂದ ಕೂಡಲೇ ನನ್ನ ತೆಕ್ಕೆಗೆ ಬಂದು ಅಣ್ಣ ಅಣ್ಣ ಅಂತ ಅಪ್ಕೊಂಡ್ಬಿಡ್ತಾಯಿತ್ತು. ಹೀಗೆ ದಿನಗಳು ಸಾಕ್ತಾ ಹೋಯಿತು. ನಾನು 10ನೇ ವರ್ಗದಲ್ಲಿದ್ದೆ, 10ನೇ ತರಗತಿ ಓದ್ತಾ ಇದ್ದೆ. ಆ 2 ಹುಡುಗರಿಗೆ ನರ್ಸರಿ ಶಾಲೆಗೆ ಸೇರಿಸಲಾಯಿತು. ನರ್ಸರಿ ಶಾಲೆಗೆ ಸೇರಿಸಿದ್ದು, ನಾನು ಶಾಸ್ತ್ರಿ ಮಾಸ್ತರ ಜೊತೆಗೂಡಿ ಶಾಲೆಗೆ ಹೋಗ್ತಾ ಇದ್ವಿ. ಶಾಸ್ತ್ರಿ ಮಾಸ್ತರು ಅಲ್ಲಿ ಮೇಷ್ಟ್ರಾಗಿದ್ದರು, ನಾನು ಅಲ್ಲಿ ವಿದ್ಯಾರ್ಥಿ. ಅಂಬವ್ವ ಅವ್ವ ಅಡುಗೆ ಕೆಲಸ ಮಾಡಿಕೊಂಡು ಕಸೂತಿ ಕೆಲಸ ಮಾಡ್ಕೊಂಡು ಇರ್ತಾಯಿದ್ಲು, ಮನೆಯಲ್ಲೇ ಇರ್ತಾಯಿದ್ಲು. ದಿನನಿತ್ಯ ಮಕ್ಕಳನ್ನು ನರ್ಸರಿ ಶಾಲೆಗೆ ಕರ್ಕೊಂಡು ಬೆಳಗ್ಗೆ ಬಿಡೋದು, ಸಂಜೆ ಹೊತ್ತಿಗೆ ಮನೆಗೆ ಕರ್ಕೊಂಬರೋದು ಆಕೆಯ ಉದ್ಯೋಗ ಆಗಿತ್ತು. ಆಗ ಮಧ್ಯಾಹ್ನ 2 ಗಂಟೆ ಸಮಯ ಆಗಿತ್ತು. ನಿತ್ಯ ಮುಂಜಾನೆ ಶಾಲೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾ ಇದ್ದಂತಹ ಅಂಬವನಿಗೆ ಅವತ್ತು ಯಾಕೋ ಏನೋ ಮಧ್ಯಾಹ್ನ 2 ಗಂಟೆಗೆ, ಅಂದರೆ ಮಧ್ಯಾಹ್ನದ ಹೊತ್ತಿಗೆ ನರ್ಸರಿ ಶಾಲೆ ಮಕ್ಕಳ ಶಾಲೆ ಬಿಟ್ಬಿಡ್ತು. ಯಾಕೋ ಏನೋ ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡ್ನಲ್ಲಿ ನಡೆಯುತ್ತಾ ಆಟ ಆಡ್ತಾ ಬರ್ತಾಯಿದ್ರು. ಹೀಗೆ ನಡೀತಾ ಆಟ ಆಡ್ತಾ ಬರ್ತಾ ಇದ್ದಂತಹ ಇಬ್ಬಳು ಅವಳಿ ಜೋಳಿ ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ ತೀವ್ರವಾಗಿ ಜೋರಾಗಿ ಬಂದಂತಹ ಲಾರಿ ಗುದ್ದುಕೊಂಡು ಹೋಗೇ ಬಿಡ್ತು. ಆ ಲಾರಿಯ ರಭಸಕ್ಕೆ ಸಿಕ್ಕಂತಹ ಮಕ್ಕಳು ಗುಜುಗುಳಿಕೆ ಆಗೋದ್ರು, ಗೊಜ್ಜುಗೊಜ್ಜು ನಜ್ಜುಗುಜ್ಜು ಆಗೋಗ್ಬಿಟ್ರು. ತಕ್ಷಣ ಅಲ್ಲಿದ್ದಂಥವರು ಆ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಪ್ರಯೋಜನ ಆಗಲಿಲ್ಲ, ಪ್ರಾಣ ಪಕ್ಷಿ ಅಲ್ಲಿಯೇ ಹಾರೋಗಿತ್ತು. ಸುದ್ದಿ ಕೇಳಿ ಮಾಸ್ತರ್ ಹೌಹಾರಿದ್ರು. ಯಾರೋ ಬಂದು, ಮೇಷ್ಟ್ರೆ ಮಕ್ಕಳಿಗೆ ಹೀಗಾಗಿದೆಯೇ ಅಂತ ಹೇಳಿದ್ರು. ಮಾಸ್ಟ್ರಂತೂ ಹೌಹಾರಿ ಶಾಲೆಯಿಂದ ಒಂದೇ ಓಟ ಕಿತ್ತರು. ನಾನು ಅವ್ರ ಜೊತೆ ಓಡಿದೆ. ಅಂಬವ್ವ ಅವ್ವ ಮೂರ್ಛೆ ಹೋಗ್ಬಿಟ್ಲು, ಮಕ್ಕಳು ಸತ್ತಿದ್ದಾರೆ ಎಂದು ಗೊತ್ತಾಗಿದ ತಕ್ಷಣ ಅಂಬವ್ವ ಮೂರ್ಛೆ ಹೋಗಿ ಕೆಳಗೆ ಬಿದ್ದಳು. ಬಿದ್ದವಳು ಮೇಲೇಳಲೇ ಇಲ್ಲ. ಪಾಪ ಆಕೆ ಪ್ರಾಣ ಪಕ್ಷಿ ಕೂಡ ಮಕ್ಕಳೊಂದಿಗೆ ಹಾರೋಯ್ತು. ಶಾಲೆಗೆ ಶಾಲೆ, ಬಜಾರಿಗೆ ಬಜಾರೆ, ಊರಿಗೆ ಊರೇ, ಆಸ್ಪತ್ರೆಗೆ ಓಡೋಡಿ ಬಂತು. ಇದು ಶವ ಯಾತ್ರೆಯಾಗಿರಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತಾಗಿತ್ತು. ಅಂಬವ್ವ ಅವನ ಹೆಣದ ಜೊತೆ ಆ 2 ಹುಡುಗರ ಹೆಣ ಸೇರಿಸಿ ಒಂದೇ ಗುಳಿಯಲ್ಲಿ ಮಲಗಿಸಲಾಯಿತು. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಎಂಥ ಜನರಿಗೆ ಹೆಂಗಾಯ್ತಲ್ಲಪ್ಪ ಅಂತೂ ಅಲ್ಲಿ ನೆರೆದಿದ್ದ ಜನರೆಲ್ಲ ಗೋಳಿಗೆ ಎರೆದುಬಿಟ್ರು. ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗ್ಬಿಟ್ರು. ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಸಿಡಿಲು ಬಡದಂತಹ ಸ್ಥಿತಿಯಾಯಿತು ಶಾಸ್ತ್ರಿ ಮಾಸ್ತರದು. ಮಣ್ಣು ಹಾಗಿ ಹೆಂಡತಿ ತೀರೋಗಿ, ಮಕ್ಕಳು ತೀರೋಗಿ 6 ತಿಂಗಳಾಗ್ತಾ ಬಂತು. ಶಾಸ್ತ್ರಿ ಮಾಸ್ತರು ಹಾಸಿಗೆ ಹಿಡಿದವ್ರ ಮೇಲೆಯಲ್ಲೇ ಇಲ್ಲ, ಶಾಲೆಗೆ ಬರಲೂ ಇಲ್ಲ. ಕೊನೆಗೆ ಶಾಸ್ತ್ರಿ ಮಾಸ್ತರು ಎಷ್ಟು ದಿನ ಅಂತ ಹೀಗೆ ಇರೋದು ಅಂತ ಯೋಚಿಸಿ ಯೋಚಿಸಿ ಒಂದು ದೃಢವಾದ ನಿರ್ಧಾರಕ್ಕೆ ಬಂದರು ಶಾಸ್ತ್ರಿ ಮಾಸ್ತರು. ಇನ್ನೂ 10 ವರ್ಷ ಅವ್ರಿಗೆ ಸೇವೆ ಇತ್ತು. ತಾವೇ ನಿವೃತ್ತಿಗೆ ಅರ್ಜಿ ಹಾಕ್ಕೊಂಡ್ರು, ವಾಲೆಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ರು. ಹೆಂಡತಿ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದಂಥ LIC ಹಣ, ಬ್ಯಾಂಕಿನಲ್ಲಿ ಸೇರಿಸಿಟ್ಟಿದ್ದ ಹಣ ಮತ್ತು ಅವರ ರಿಟೈರ್ಡ್ ಆದಂತಹ ಬಂದ ಹಣ ಎಲ್ಲ ಸೇರಿಸಿದ್ರು. ತಾವು ಹೀಗಿದ್ದ ಮನೆಯನ್ನೇ, ಅವರು ಬಾಡಿಗೆ ಮನೆಯನ್ನು ಮಾಡಿಕೊಂಡಿದ್ರಲ್ಲ ಅದೇ ಮನೆಯನ್ನು ಖರೀದಿ ಮಾಡಿಬಿಟ್ರು. ಕೊಂಡುಕೊಂಡು
ಬೆಳಗ್ಗೆ ಅಷ್ಟೊತ್ತಿಗೆ ಶಾಸ್ತ್ರಿ ಮಾಸ್ತರ ಆ ಮನೆ ಮುಂದೆ ಅನಾಥ ಬಾಲಕರಾಶ್ರಮ ಅಂತ ಒಂದು ಬೋರ್ಡ್ ಬರೆಸಿ ಮನೆ ಮುಂದೆ ತೂಗು ಹಾಕಿದ್ರು. ಶಾಲೆ ಓದಲು ಬರುವ ನಿರ್ಗತಿಕ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಲಭ್ಯತೆ ಇಲ್ಲದೇ ಇರುವಂತಹ ಕಾಲದಲ್ಲಿಯೂ ಕೂಡ ಅಂತಹ ಅನಾಥ ಬಡ ಮಕ್ಕಳು ನಿರ್ಗತಿಕ ಮಕ್ಕಳನ್ನು ಸೇರಿಸ್ಕೊಂಡ್ರು, ಅವರಿಗೆ ಊಟ ಕೊಟ್ಟರು, ಬಟ್ಟೆ ಕೊಟ್ಟರು, ಇರೋ ಜಾಗ ಕೊಟ್ಟರು, ಪಾಠಿ ಪುಸ್ತಕಗಳನ್ನು ಕೊಂಡುಕೊಂಡು ಅವರೇ ಸ್ವತಃ ಖರ್ಚಿನಲ್ಲೇ ಕೊಟ್ಟರು. ಅವರೆಲ್ಲ ವಿದ್ಯಾಭ್ಯಾಸದ ಖರ್ಚುಗಳನ್ನು ಇವರೇ ನೋಡಿಕೊಂಡ್ರು. ತಮ್ಮ ಹೆಂಡತಿ ಮಕ್ಕಳು ಕಳೆದುಕೊಂಡಂತಹ ನೋವನ್ನು ಮರೆತರು ಶಾಸ್ತ್ರಿ ಮಾಸ್ತರು, ಸಾವನ್ನ ಮರೆತರು ಶಾಸ್ತ್ರಿ ಮಾಸ್ತರು. ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ, ಮಕ್ಕಳನ್ನು ಓದಿಸ್ಕೊಳ್ತಾ, ತಮ್ಮ ಸಾವು ನೋವು ಸಂಕಟವನ್ನು ಮರೀತಾ, ಈ ಮಕ್ಕಳ ನಲುವಿನಲ್ಲಿ ಸಿಹಿಯನ್ನು ಕಾಣತೊಡಗಿದ್ರು ಶಾಸ್ತ್ರಿ ಮಾಸ್ತರು. ಕಂಪನಿ ಬೊಂಬು ಓದಿತ್ತು, ಹಾಗೆ ಶಹಬಾದಿನ ಶಾಲೆಯಲ್ಲಿ ಮಲಗ್ತಾ ಇದ್ದಾಗ ಈ ಎಲ್ಲ ನೆನಪು, ಶಾಸ್ತ್ರಿ ಮಾಸ್ತರ ಬಗ್ಗೆ ನೆನಪು ನನಗೆ ಬಂತು. ನಾನು ಶಾಸ್ತ್ರಿ ಮಾಸ್ತರ ಮನೆಯಲ್ಲೇ ಓದಿದ್ದವನಲ್ವಾ, ಶಾಸ್ತ್ರಿ ಮಾಸ್ತರ ನೆನಪು ಬಂದಂಥ ಕಣ್ಣೀರು ಹಾಗೆ ಹರಿದೋಯ್ತು. ಬೆಳಗ್ಗೆ ಕಂಪನಿಯ ಸದ್ದು ಕೇಳಿಸ್ತು, ಎಚ್ಚರ ಆಯಿತು. ಮುಂದಿನ ನೆನಪುಗಳು ನಿಂತುವು. ಎದ್ದು ನಿಂತೆ, ಲುಂಗಿ ಬ್ಯಾಗ್ನಲ್ಲಿ ಇಟ್ಕೊಂಡೆ, ಶಾಲೆಯ ಆವರಣದಲ್ಲಿದ್ದ ಅಲ್ಲೇ ಇದ್ದಂತಹ ನಳದಲ್ಲಿ ನಲ್ಲಿಯಲ್ಲಿ ಮುಖ ತೊಳೆದುಕೊಂಡೆ. ಅಲ್ಲೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕರಾಶ್ರಮಕ್ಕೆ ಹೋಗಬೇಕು ಅನ್ನಿಸ್ತು. ಯಾಕೋ ಏನೋ ಆ ಶಾಸ್ತ್ರಿ ಮಾಸ್ತರನ್ನ ನೋಡಬೇಕು ಅನ್ನಿಸ್ತು. ಯಾಕಂದರೆ ನನ್ನ ಸಾಕದವರು ಅವರೇ ಅಲ್ವೇ, ನಾನು ಇವತ್ತೇನಾದರೂ ಆಗಿದ್ದರೆ ಅದು ಶಾಸ್ತ್ರಿ ಮಾಸ್ತರ ಕಾರಣದಿಂದ. ಮೊದಲಿನ ಶಹಬಾದ ಈಗ ಇರಲಿಲ್ಲ, ನಡೆಯುತ್ತಾ ಹೋದೆ. ಶಹಬಾದ್ ಈಗ ಬೆಳೀತಾ ಹೋಗಿತ್ತು. ACC ಸಿಮೆಂಟ್ ಕಂಪನಿಯಿಂದ ಜನರು ತುಂಬ ಹೋಗಿದ್ದರು. ABL ಕಂಪನಿ ಬಂದಿತ್ತು. ಊರಿನ ನಾಲ್ಕು ದಿಕ್ಕುಗಳು ಬೆಳೀತಾ ಬಂತು. ಮೈಲಿಗಟ್ಟಲೆ ಬೆಳೆದಿತ್ತು ಊರು. ನಾನು ನೋಡ್ತಾ ಹೊರಟೆ. ಎಲ್ಲರೂ ಅವರವ್ರ ಕೆಲಸಕ್ಕೆ ಹೊರಡ್ತಾ ಇದ್ದರು. ಕೆಲವರು ನೀರು ತುಂಬೋರು, ಸಂಡಾಸ್ಗೆ ಹೋಗುವಂಥವ್ರು, ಕೆಲವು ಕೆಲಸಕ್ಕೆ ಹೋಗುವಂಥವ್ರು, ಕೆಲವರು ಊರಿಗೆ ಹೋಗುವಂಥವ್ರು, ಕೆಲವರು ತರಕಾರಿ ಕಾಯಿ ಪಲ್ಯ ಮಾರ್ಕೊಂಡು ಹೋಗುವಂಥವ್ರು, ಹೋಟೆಲ್ ಅಂಗಡಿ ತೆಗೆಯುವಂಥವ್ರು, ಎಲ್ಲರೂ ಅವರವ್ರ ಕೆಲಸದಲ್ಲಿ ಅವರವ್ರು ಬ್ಯುಸಿ ಬ್ಯುಸಿ ಆಗಿದ್ದರು. ನಾನು ನೋಡ್ತಾ 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 ಮುಂದಕ್ಕೆ ಹೋದೆ. ಅವರಲ್ಲಿ ಯಾರೂ ನನ್ನ ಜೊತೆ ಓದ್ದವರಾಗಲಿ ಆಡಿದವರಾಗಲಿ ಒಬ್ಬರು ಕಾಣಿಸ್ತಿಲ್ಲ. ಅಷ್ಟರ ಮಟ್ಟಿಗೆ ಊರೆಲ್ಲ ಬದಲಾವಣೆಯಾಗಿಬಿಟ್ಟಿದೆ. ಈಗ ಅವರೆಲ್ಲರೂ ಎಲ್ಲೆಲ್ಲೆಂದೋ ಬಂದು ಸೇರಿಕೊಂಡಿರ್ತಕ್ಕಂಥ ಜನಗಳಾಗಿದ್ದರು. ನಾನು ಹಾಗೆ ಮುಂದಕ್ಕೆ ಹೋದಾಗ ತಿರಂಜಾದ ಟ್ಯಾಕಿಸ್ ಬಂತು. ಹಾಗೆ ಟ್ಯಾಕಿಸ್ನ ಕಡೆಗೆ ನೋಡಿದೆ. ಬಂಬೂ ಬಸಾರ ಬಂತು. ಬಂಬೂ ಬಸಾರನ ಕಡೆಗೆ ನೋಡ್ತಾ ನೋಡ್ತಾ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕರಾಶ್ರಮಕ್ಕೆ ಬಂದು ನಿಂತ್ಕೊಂಡೆ. ನಾನು ಅಲ್ಲಿಗೆ ಬರೋದ್ರೊಳಗಾಗಿ ಹುಡುಗರೆಲ್ಲ ಎಬ್ಬಿದ್ರು. ಮಕ್ಕಳೆಲ್ಲ ಹಾಸ್ಟ್ಲಿನ ಮಕ್ಕಳು, ಅನಾಥ ಬಾಲಕರಾಶ್ರಮದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿದ್ದಿದ್ರು. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡ್ಕೊಂಡಿದ್ರು. ಕೆಲವರು ಕಸ ಗುಡಿಸೋದು, ನೀರು ತುಂಬೋದು, ಆಮೇಲೆ ಪಾತ್ರೆ ಗಿತ್ರೆ ತೊಳ್ಕೊಳ್ಳೋದು, ಕೆಲವರು ಶುಚಿ ಗಿಚಿ ಮಾಡ್ಕೊಳ್ಳೋದು, ಈ ಥರ ಕೆಲಸಗಳಲ್ಲಿ ಅವ್ರವ್ರ ಕೆಲಸದಲ್ಲಿ ಅವರು ತೊಡಗ್ತಾ ಇದ್ರು. ಶಾಸ್ತ್ರಿ ಮಾಸ್ತರ್ ಮಾತ್ರ 70 ವಯಸ್ಸಾಗಿತ್ತು. ಹಣ್ಣು ಮುದುಕರಾಗಿದ್ದರು ಅಂತ ಇಟ್ಕೊಳ್ಳಿ, ಆದರೂ ಆ ವಯಸ್ಸಲ್ಲಿ ಕೂಡ ವರ್ತಮಾನ ನ್ಯೂಸ್ ಪೇಪರನ್ನು ಓದ್ತಾ ಕೂತ್ಕೊಂಡಿದ್ರು. ನಾನು ಬಂದು ಸುದ್ದಿ ಕೇಳಿ ಪೇಪರ್ ಓದುವುದು ಬಿಟ್ರು. ಯಾರೋ ಮಕ್ಕಳೋದ್ರು ಈ ಥರ ಹುಡ್ಕೊಂಡು ಬಂದಿದ್ದಾರೆ ನಿಮ್ಮನ್ನು ಅಂದರು. ಶಾಸ್ತ್ರಿ ಮಾಸ್ತರು ಓದ್ತಾ ಇರತಕ್ಕಂಥ ಪೇಪರನ್ನು ಹಾಗೇ ಬಿಟ್ಟರು. ನನ್ನನ್ನು ನೋಡಿ ದಳ ದಳ ಅಂತ ಕಣ್ಣೀರು ಸುರಿಸ್ತಾ ಎದ್ದು ಬಂದು ನನ್ನ ಅಪ್ಕೊಂಬಿಟ್ರು. ಅಪ್ಪಿಕೊಂಡು ನನ್ನ ಹಿರಿ ಮಗ ಬಂದ, ನನ್ನ ಹಿರಿ ಮಗ ಬಂದ ಅಂತ ಗೊಳಗೊಳೋ ಅಂತ ಅಬ್ಬರಿಸಿ ಅಬ್ಬರಿಸ್ತಾ ಅತ್ತೆಯೇ ಬಿಟ್ರು. ಶಾಸ್ತ್ರಿ ಮಾಸ್ತರು ಅಳೋದು ನೋಡಿ ಅಲ್ಲಿದ್ದ ಅನಾಥ ಬಾಲಕಾಶ್ರಮದ ಹುಡುಗರೆಲ್ಲ ತಮ್ಮ ತಮ್ಮ ಕೆಲಸ ಬಿಟ್ಟು ಓಡೋಡಿ ಬಂದು ಅಲ್ಲಿ ನಿಂತ್ಕೊಂಡ್ರು. ಮಾಸ್ತರ್ ನನ್ನ ತೆಕ್ಕೆಗೆ ಬಿದ್ದು ಅಳುವುದನ್ನು ನೋಡಿ ಆ ಮಕ್ಕಳಿಗೆ ಏನೂ ಅರ್ಥವಾಗಲಿಲ್ಲ. ಯಾರೀ ಕದೀತ, ಯಾಕೆ ಮೇಸ್ತ್ರಿ ಇವ್ರು ನೋಡಿ ಅಳುತ್ತಾ ಇದ್ದಾರೆ, ಯಾಕೆ ಇವ್ರನ್ನ ಅಪ್ಕೊಂಡಿದ್ದಾರೆ, ಏನಂಥದ್ದು ಅಂತ ಯಾರಿಗೂ ತಿಳಿದೇ ಇತ್ತು. ಆದರೆ ಆ ಬಾಂಧವ್ಯ ನನಗೂ ಮತ್ತು ಶಾಸ್ತ್ರಿ ಮಾಸ್ತರಿಗೆ ಮಾತ್ರ ಗೊತ್ತಿತ್ತು. ಹುಡುಗರೆಲ್ಲ ಬೆರಗಾಗಿ ನೋಡುತ್ತಾ ನಿಂತರು. ನನಗಾಗನ್ನಿಸ್ತು ಈಗಲೂ ಶಾಸ್ತ್ರಿ ಮಾಸ್ತರ್ ನಾನು ಮರೆತಿಲ್ಲ. ನನ್ನ ಹಿರಿ ಮಗ ಬಂದ ಅಂತ ತೆಕ್ಕೆಗೆ ಬಿದ್ದರಲ್ಲ, ಇಂತಹ ಮಹಾನ್ ವ್ಯಕ್ತಿಯನ್ನು ನಾನು ಮರೆತು ಬಿಟ್ಟೆ. ಇಂತಹ ನನ್ನನ್ನು ರೂಪಿಸಿದಂಥ ಮಹಾನ್ ಶಿಲ್ಪಿನ ನಾನು ಮರೆತು ಕೂತ್ಬಿಟ್ಟಲ್ಲ ಅಂತ ನನ್ನ ಕಣ್ಣು ಕೂಡ ಶಾಸ್ತ್ರಿ ಮಾಸ್ತರ್ ಹೇಳ್ತಾ ಇದ್ದರೆ ನನ್ನ ಕಣ್ಣು ಕೂಡ ಮೋಡಗಳಂತೆ ಕರಿಗೆ ನೀರಾಗ್ತಾ ಹೋಯಿತು. ಶಾಸ್ತ್ರಿ ಮಾಸ್ತರ್ ಮತ್ತು ಮಕ್ಕಳು ಈ ಪಾಠ ಭಾಗದಲ್ಲಿ
ಡಾಕ್ಟರ್ ಚೆನ್ನಣ್ಣ ವಾಲೇಕರ್ರವರು ಶಾಸ್ತ್ರಿ ಮಾಸ್ತರು ತಮ್ಮ ನೆನಪಿಟ್ಕೊಂಡಿದ್ದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆಮೇಲೆ ತಮ್ಮ ನೋವಿನಲ್ಲಿಯೂ ಕೂಡ ಬೇರೆಯವರ ನೋವನ್ನು ಅಳಿಸಿ, ತಮ್ಮ ಸಂಕಟದಲ್ಲಿಯೂ ಕೂಡ ಬೇರೆಯವರ ಸಂಕಟವನ್ನು ಅಳಿಸಿ ಅವರಿಗೆ ಸಂತೋಷವನ್ನುಂಟು ಮಾಡ್ತಾ ಅವ್ರ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ತಮ್ಮ ಬದುಕನ್ನು ಹೇಗೆ ಕಟ್ಟಿಕೊಂಡ್ರು ಅನ್ನೋದು ಶಾಸ್ತ್ರಿ ಮಾಸ್ತರು ಮತ್ತವರ ಮಕ್ಕಳು ಎನ್ನುವ ಪಾಠಭಾಗದಲ್ಲಿ ನಾವು ಕಾಣಬಹುದು. ನಮ್ಮ ದುಃಖವೇ ದೊಡ್ಡದಲ್ಲ, ಸುತ್ತಲೂ ಇರುವಂತಹ ನೋವನ್ನು ಮರೆಸಿದಾಗ ನಮ್ಮ ನೋವು ಮರೆಯಾಗುತ್ತೆ ಎನ್ನುವಂತಹ ಆದರ್ಶ ವ್ಯಕ್ತಿಯಾದಂತಹ ಶಾಸ್ತ್ರಿ ಮಾಸ್ತರ ಚಿತ್ರಣವನ್ನು ಈ ಪಾಠಭಾಗದಲ್ಲಿ ಡಾಕ್ಟರ್ ಚೆನ್ನಣ್ಣ ವಾಲೇಕರ್ರವರು ಕೊಡ್ತಾ ಹೋಗ್ತಾರೆ. ಈ ಪಾಠಭಾಗವನ್ನು ಚೆನ್ನಣ್ಣ ವಾಲೇಕರ್ರವರ ಸಮಗ್ರ ಸಣ್ಣ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ.